ಚೆನ್ನಾಗಿದ್ದೆ ಇಲ್ಲ ಪಾಪನ ಹೋಯ್ತು ನೋಡ್ ನಾನು ಪಾಪನ ಹೋಯ್ತು ನೋಡು ಮೈ ತಕೊಂಡ್ರಿ ಮೈ ಆಗ್ಯದ ನಂತರ ನಮ್ ಕಡೆ ಜಾಕ್ ಆಗ್ಯದ ನನ್ನಕ್ಕ ಮೈ ಆಗ್ಯದ ನಂತರ ಅದು ಇದು ಎಲ್ಲ ಮಿಕ್ಸ್ ಆಗಿ ಬರ್ತಾವ್ರಿ ಸೃಷ್ಟಿ ಹಾಕೊಂಡಿದ್ದು ನನ್ನ ಐಟಿ ಅಕ್ಕ ಹಾಕೊಂಡಿದ್ ನನ್ನ ಐಟಿ ಸರ್ವ್ ಹಾಕೊಂಡಿದ್ ನನ್ನ ಐಟಿ ಬಾಬು ಹಾಕೊಂಡಿದ್ ನನ್ನ ಐಟಿ ಇದೊಂದಲ್ದ ನೋಡ್ರಿ ಜಾಂತನ ತೋರಿಸು ಇದು ಸೃಷ್ಟಿ ಹೊಲ್ದಿನ್ರಿ ಇದನ್ನ ಸೃಷ್ಟಿ ಈಕಿ ಇವತ್ತ ಇಷ್ಟು ಓಪನ್ ಅಪ್ ಆಗಿ ಮಾತಾಡಕತ್ತಾವ್ ನೋಡ್ರಿ ಕ್ಯಾಮರಾದಾಗ ಈ ಜಂಪರ್ ಹೊಲ್ದಾಳ ನನಗ ನೀನು ಒಂದ್ ಜಂಪರ್ ಹೊಲ್ಕೊಡ್ ನನ್ ಮನಿ ಒಪ್ಲಿಂಗಿಗೆ 15 ದಿನ ಅಡ್ವಾನ್ಸ್ ಬಾ ಎಲ್ಲಾ ದಿನ ಹೌದು ಬರ್ಬೇಕು ಯಾಕ ನೋಡ್ರಿ ಫ್ರೆಂಡ್ಸ್ ಕೆಸರು ಹೌದು ಉಪ್ಪಿಟ್ಟು ಮಾಡೀನಿ ಅಜ್ಜಿಕ ನೋಡ್ರಿ ಬ್ಯಾಡ್ ಬಿಡ್ರಿ ನಾವ್ ಬ್ಯಾಡ್ರ ಅಲ್ಲಿ ಬಿಡ್ರಿ ಹೊಂಟ್ರ ನೋಡ್ರಿ ರೇಣಕ್ಕರ್ ಊರಿಗೆ ಎಲ್ರಿಗೂ ಮೊದಲೇದಾಗಿ ನಮಸ್ಕಾರ ಫ್ರೆಂಡ್ಸ ಸಾರಿ ಅದ್ರ ಜೊತೆಗೇ ಥ್ಯಾಂಕ್ ಯು ಸ್ವಲ್ಪ ವಿಡಿಯೋ ತುಂಬ ಜನರಿಗೆ ಬೇಜಾರಾಗ್ತಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡಿ ಮುಂದುವರಿಸಿ ವಿಡಿಯೋ ನೋಡ್ರಿ ಇನ್ನೊಂದೇನಪ್ಪ ಅಂತಂದ್ರೆ ಸಾರಿ ಯಾಕೆ ಕೇಳ್ತೀನಿ ಅಂದ್ರೆ ಈ ಕಮೆಂಟ್ ಬಗ್ಗೆ ಮಾತಾಡಿರೋದಕ್ಕೆ ಸಾರಿ ಕೇಳ್ತೀನಿ ನೀವೆಲ್ಲ ಹೇಳ್ತಿರ್ತೀರಿ ನೆಗೆಟಿವ್ ಬಗ್ಗೆ ವಿಚಾರ ಮಾಡಬೇಡ್ರಿ ನೀವು ವಿಡಿಯೋ ಮಾಡ್ಕೊತ ಹೋರಿ ಸಿಸ್ಟರ್ ಅಂತ ಹೇಳ್ತಿರ್ತೀರಿ ಆದರೂ ಎಲ್ಲೋ ನಮಗೊಂದೇನೋ ಹರ್ಟ್ ಆಗ್ತೈತಿ ಹಂಗಾಗಿ ಆ ವಿಷಯದ ಬಗ್ಗೆ ಮಾತಾಡಿ ಎಲ್ಲಾದರೂ ನಿಮಗೆ ಬೇಜಾರಾಗಿದ್ರೆ ಸಾರಿ ಮತ್ತು ಥ್ಯಾಂಕ್ ಯು ಯಾಕಂದ್ರೆ ಎಲ್ಲರೂ ಭಾಳ ಸಪೋರ್ಟ್ ಮಾಡತ್ತೀರಿ ನಿನ್ನೆ ವಿಡಿಯೋಕ್ಕೆ ನಿಮ್ಮೆಲ್ಲರ ಕಮೆಂಟ್ ನೋಡಿ ಭಾಳ ಸ್ಫೂರ್ತಿದಾಯಕವಾಗಿ ಇನ್ನಷ್ಟು ನನಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಯಿತು ಏನೋ ಒಂಥರ ನಾವು ಭಾಳ ಸೆನ್ಸಿಟಿವ್ ಮನಸ್ಸಿನವರು ಈ ಥರ ಕಮೆಂಟ್ ನೋಡಿದ ಮ್ಯಾಗ ನಮಗಿನ್ನೂ ಸ್ವಲ್ಪ ಮುಂದುವರಿಬೇಕನ್ನೋದು ಅನ್ನಿಸ್ತದ ಆ ವಿಷಯಕ್ಕೆ ಥ್ಯಾಂಕ್ ಯು ನಾವು ಒಂದು ವಿಷಯದ ಬಗ್ಗೆ ಮಾತಾಡ್ತೀವಪ್ಪ ಸೋಷಿಯಲ್ ಮೀಡ್ಯಾದಾಗ ಅಂದ್ರೆ ಸುಳ್ಳನ್ನು ಸತ್ಯ ಸಾಬೀತು ಮಾಡೋಕ್ಕಾಗಲ್ಲ ಇಲ್ಲಿ ಮ್ಯಾ ನೋಡ್ತಿರ್ಬೋದು ನೀವು ನಮ್ಮ ಅಂದ್ರೆ ನೀನೆ ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಬಾಕ್ಸ್ನ ನೋಡ್ತಿದ್ದೆ ಅವ್ರು ಮತ್ತೆ ಹಾಕಿದ್ರು ಒಳ್ಳೆ ಮತ್ತೆ ಇಷ್ಟು ಉದ್ದುದ್ದು ಕಮೆಂಟ್ ಬಂದಿದ್ದಾವ ಒಬ್ರು ಕ್ವಶನ್ ಮಾಡಿದ್ದಕ್ಕೆ ಇಲ್ಲ ಅವರು ಆ ಕಮೆಂಟ್ ಹಾಕಿಲ್ಲ ಅವ್ರು ಹಾಕಿದ್ ಬಿಟ್ಟು ಬೇರೆ ಹಾಕಿದಾರೆ ಅಂತೇಳಿ ನೀವಿಲ್ಲಿ ಸಾಬೀತು ನಾನು ಮಾಡಾಕತ್ತೀನಿ ಫಸ್ಟ್ ಒಂದು ಬಂದಿದ್ದೆ ಜೇನುಗೂಡು ಹೊಡಿತದಂತೇಳಿ ಆ ಕಮೆಂಟ್ ನೋಡ್ರಿ ಅದ್ರ ಕೆಳಗಡೆ ನಾನು ಸೆಕೆಂಡ್ ಅದಕ್ಕೆ ಉತ್ತರ ಕೊಟ್ಟು ನಮ್ಮ ಜೇನು ಕೂಡ ಓಡಂಗಿಲ್ಲ ಸ್ಟ್ರಾಂಗ್ ಐತಿ ನಮ್ಮ ಮ್ಯಾಗ ಯಾರಾದರೂ ಕೆಟ್ಕೊಂಡು ಹಾಕಿದ್ರು ಅವ್ರ ಕರ್ಮ ಅವ್ರಿಗೆ ರಿಟರ್ನ್ ಹೋಗ್ತೈತಿ ಶಾಶ್ವತ ಇಲ್ಲಿ ಯಾರೂ ಇರೋಂಗಿಲ್ಲ ನಿಮ್ಗೂ ತಾಯಿ ಅದಾರ ನಿಮಗೂ ತಾಯಿ ಅದಾರನೋ ಇದಾರ ಅಂತ ಕೇಳೀನಿ ಇದ್ರಾಗೇನು ನೆಗೆಟಿವ್ ಐತಿ ನೀವ ನೋಡ್ರಿ ಅದ್ರ ಕೆಳಗಡೆ ಒಳ್ಳೆ ಅವರಿಂದ ರಿಪ್ಲೈ ಕೊಟ್ಟೈತಿ ರಿಪ್ಲೈ ಬಂದದ ಆ ರಿಪ್ಲೈ ಬಂದಿದ್ದನ್ನು ಅಷ್ಟೇ ಹಾಕಿದ್ದೆ ನೀವು ಬೇಕಿದ್ರೆ ಅದನ್ನು ಜೂಮ್ ಮಾಡಿ ಸ್ವಲ್ಪ ಸ್ಟಾಪ್ ಮಾಡಿನು ನೀವು ಓದ್ಬೋದು ಇದು ಕ್ಲಿಯರ್ ಆಯ್ತಂತ ಅನ್ಕೋತೀನಿ ಮನುಷ್ಯ ಅಂದಮ್ಯಾಗ ಕಷ್ಟ ಸುಖ ಮನುಷ್ಯರಿಗೆ ಬರಲಾರ್ದ ಮರಕ್ಕೆ ಬರಂಗಿಲ್ಲರಿ ಎಲ್ಲರಿಗೂ ಏರಿಳಿತಗಳು ಜೀವನದೊಳಗೆ ಇದ್ದೇ ಇರ್ತಾವ ಸೊ ಹಂಗಂತೇಳಿ ಯಾರ್ಯಾರಿಗೋ ಏನೇನೋ ಬಂದು ಕೇಸಿ ಶಾಪ ಕೊಡ್ತೀನಿ ಮಾಡ್ತೀನಿ ಅಂತಂದ್ರೆ ಕಾಗಿ ಶಾಪ ಯಾರಿಗೂ ಯಾವತ್ತೂ ಕೂಡ ತಟ್ಟಂಗಿಲ್ಲ ಏನೇನೋ ಮಾತಾಡ್ಕೇಸಿ ಮತ್ತು ಮಾತಾಡಿಲ್ಲ ಅಂತೇಳಿ ನಮ್ಮ ಸಬ್ಸ್ಕ್ರೈಬರು ನೀವು ಒಂದು ಕಮೆಂಟ್ ಮಾಡಬಾರ್ದಾಗಿತ್ತಂತಂದ್ರೆ ಅಲ್ಲಿ ಇಲ್ಲ ಅನ್ನೋ ಒಂದು ಮಾತನ್ನು ಸಾಬೀತು ಮಾಡಕತ್ತಾರ ಹಾಗಾಗಿ ಕಮೆಂಟ್ ಹಾಕೋ ಅವಶ್ಯಕತೆ ಇತ್ತು ಒಂದು ಅನ್ನಕ್ಕೆ ಹೋಗ್ಬಾರ್ದು ಒಂಬತ್ತು ಅನಿಸ್ಕೊಂಡೋದಕ್ಕೆ ಹೋಗ್ಬಾರ್ದು ನಾ ಯಾವತ್ತು ಇಷ್ಟೊಂದು ರಾಂಗ್ ಆಗಿ ಮಾತಾಡಿಲ್ಲ ಯಾವುದೇ ಹೆಣ್ಣಿಗೆ ಆಗಲ್ಲಕ್ಕ ತವ್ರ ಮನೆ ವಿಷಯ ಬಂದ ಮ್ಯಾಗ ಈ ಥರ ಹೊಟ್ಟೆ ಹುರಿದೇ ಉರಿತೈತಿ ಅದಕ್ಕನ್ನ ನಾನು ರಿಯಾಕ್ಟ್ ಮಾಡೀನಿ ಅದು ನನಗೂ ಆಯಿತು ನಮ್ಮ ತಂಗಿಗೂ ಆಯಿತು ಇಬ್ರಿಗೂ ಹಾಕಿದಿ ಬ್ಯಾಡ್ ಕಮೆಂಟ್ ಮತ್ತು ಇಲ್ಲ ನಾನು ಆ ಥರ ಅಂದಿಲ್ಲ ಅವರ ತಪ್ಪಾಗಿ ಅರ್ಥ ಮಾಡ್ಕೊಂಡಾರ ಅಂತಲೂ ಕೂಡ ಹೇಳ್ತಿದ್ದಿ ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು ನೀನು ನಾನು ಸ್ಮೂತಾಗಿನೇ ಕಮೆಂಟಿಗೆ ರಿಯಾಕ್ಟ್ ಮಾಡೀನಿ ರಿಪ್ಲೈ ಕೊಟ್ಟಿನಿ ಅದಕ್ಕೆ ನೀನು ಇಷ್ಟುದ್ದ ಮಾಡಿದಿ ನಿಂಗೆ ನನಗೆ ನಮ್ಮ ಅವ್ವ ಓದು ನನಗೆ ಅಂತ ಮರದಾರ ಅಂತೇಳಿ ಅಂದ್ರೆ ತಾಯಿ ಹೋಗ್ತಾರನ್ನೋ ವಿಚಾರ ನೀನು ಬರೀ ನಿಮ್ಮ ಅವ್ವ ಹೋದ್ಮೇ ನೀವು ಅಗಲ್ತೀರಿ ಡಿವೈಡ್ ಆಗ್ತೀರಿ ಜೇನು ಕೂಡ ಹೊಡಿತದಂದಕ್ಕೇ ನನಗೆ ಸಹಿಸ್ಕೊಳಕ್ಕಾಗಿಲ್ಲ ಮತ್ತು ನೀನು ನಮ್ಮ ಅವ್ವ ಹೋದ್ರೆ ನನ್ನ ಅಂತಮ್ರದಾರ ಅಂತಕ್ಕೆ ಸಂತಿದ್ದಲ್ಲ ಮತ್ತು ಅಂತಮ್ರು ಇಲ್ಲಾರ್ದಾರೆ ಏನು ಮಾಡಬೇಕು ನಾ ಅದಕ್ಕೆ ನಿಂಗೆ ರಿಯಾಕ್ಟ್ ಕೊಟ್ಟಿದ್ದೆ ನಾನು ಅಂತಮ್ರು ಇರ್ಲಿಕ್ಕಂದ್ರೆ ನಿನಗೆ ಅದಾರ ಖುಷಿ ಆಯಿತು ದೇವರಿಗೆ ಕೊಡೋದು ಗೊತ್ತು ಕಿತ್ಕೊಳೋದು ಗೊತ್ತು ನೀನು ಕೊಟ್ಟಾನಂತೇಳಿ ನಮ್ಮ ಮ್ಯಾಗ ಹಾರಾಡ್ಬಿಡ ನಮ್ಗೆ ಅಂತಮ್ರಿಲ್ಲ ಅಂತೇಳಿ ಅಂತ ಕೇಸ್ ನಾ ಅಂದೀನಿ ಅದಕ್ಕೆ ಇಷ್ಟು ಉದ್ದ ಒಳ್ಳೆ ವಿಡಿಯೋದಾಗ ಹಾಕಿದ್ದಕ್ಕೆ
ನೋಡ್ರಿ ಯಾವ ಥರ ಹಾಕಿದಾಳ. ಆಕಿನ ಹೆಸರು ಕೂಡ ಇಲ್ಲಿ ಶೋ ಆಗಾಕತ್ತೈತಿ, ಶಬಾಷ್ ಅಂತ. ಮತ್ತು ಆಕಿನಿಂದ ನಾ ಪ್ರಾಫಿಟ್ ಮಾಡ್ಕೊಳಕತ್ತೀನಿ ಅಂತ. ನಾ 3 ವರ್ಷ ಕಷ್ಟಪಟ್ಟಿದ್ದು ಏನೇ ಇಲ್ಲ, ಈಕಿನಿಂದನೇ ಈಕಿನೇ ನನಗೆಲ್ಲ ಬೆಳೆಸಾಕತ್ತಾಳ್ರಿ. ಈಕಿನಿಂದನೇ ನನ್ನ ಮನೆ ಬೆಳೆಯಕತ್ತೈತಿ, ನನ್ನ ಚಾನಲ್ ಬೆಳೆಯಕತ್ತೈತಿ. ಈ ಥರ ಯಾವಾಗಿಲ್ಲಾರ್ದೇ ಈಗ 3 ದಿನದಾಗ ಬಂದು ಇಷ್ಟು ಮನಸ್ಸಿಗೆ 3 ದಿನ ಹೊತ್ತಾತು. ಮನಸ್ಸಿಗೆ ಟಾರ್ಚರ್ ಅಂದ್ರೆ ಟಾರ್ಚರ್. ಈಕಿನಿಂದ ನಾ ಪ್ರಾಫಿಟ್ ಮಾಡ್ಕೊಳತ್ತಿಲ್ಲ, ನನ್ನ ಮನಸ್ಸು ನೋಯಿಸಿ ನನ್ನ ಮನಸ್ಸು ಹಾಳು ಮಾಡಿ ನಾನು ಅಳೋದು ಕರೆದು ಮಾಡಬೇಕು, ಯೂಟ್ಯೂಬ್ ಚಾನಲ್ ಮಾಡೋದು ಬಿಡಬೇಕು ಅನ್ನೋದೇನೋ ಇವಳದು ಉದ್ದೇಶ ಇದ್ದಂಗೆ ಐತಿ. ನಾನು ಮಾಡಿರೋದು ಪಾಪ ಒಂದಲ್ಲಂತ ಎರಡಲ್ಲಂತ, ನಾನು 11 ವರ್ಷ ಏನು ಕಷ್ಟ ಅನುಭವಿಸಿನಿ ಅದು ಏನೂ ಅಲ್ಲಂತ ಇನ್ನು ಮುಂದೆ ಏನೈತೆ ನೋಡಿ ನಿಂದು ಅಂತಕೇಸ್ ನನಗೆ ಹೇಳ್ತಾಳ. ಈಕೆ ನನ್ನ ಹಡ್ದಾಳ, ನನ್ನ ಹಣೆ ಬರ ಬರ್ದಾಳ, ಹಡ್ದವ್ರು ಕೂಡ ಹಣೆ ಬರ ಬರ್ದಿರಂಗಿಲ್ಲ. ಈಕೆ ನನ್ನ ಹಣೆ ಬರೆದು ಹೇಳಕತ್ತಾಳ, ಈ ಪರಿ ನಿಂದೆಷ್ಟೈತಿ ಅಷ್ಟು ನೀನು ನೋಡ್ಕೊ. ಇಷ್ಟೆಲ್ಲ ಶಾಣತನ ನೋಡಿದ್ರೆ, ನಿನ್ನ ಕಮೆಂಟ್ ನೋಡಿದ್ರೆ ಭಾಳ ತಿಳ್ಕೊಂಡು ಎದ್ದೇಕಿ ಓದ್ದೇಕೆದಿ ಅಂತ ಕಾಣಿಸ್ತೈತಿ ನೀನು. ನಾನು ಭಾಳನೂ ಓದಿಲ್ಲ, ನಾನು ಭಾಳನೂ ತಿಳ್ಕೊಂಡೇಕೂ ಅಲ್ಲ, ನಾನು ಅಷ್ಟು ಶಾಣೆಕೂ ಅಲ್ಲ, ನಾನು ಅಷ್ಟು ಹುಚ್ಚಿನ ಅಲ್ಲ. ನನ್ನ ಸಂಸಾರಕ್ಕೆ ನಾನು ಎಷ್ಟು ಶಾಣತನ ಮಾಡಬೇಕು, ಎಲ್ಲಿ ಹೆಂಗಿರ್ಬೇಕು, ಯಾವಾಗ ಏನು ಮಾಡಬೇಕಂತ ನನಗೆ ಗೊತ್ತೈತಿ. ನಾನು ಅಷ್ಟು ಪೂರ್ತಿಕ್ಕೆ ಅದೀನಿ, ನಾನು ಯಾರ ಸವಸು ಮಾಡೋಕೆ ಹೋಗಂಗಿಲ್ಲ. ನನ್ನ ಸವಸಕ್ಕೆ ನೀ ಬಂದಿದ್ದೆಲ್ಲ ಕೆಟ್ಟ ಹುಳ ಅಂದೀನಿ. ಈ ಥರ ಕಮೆಂಟ್ ಮಾಡಾಕತ್ತಿ ಬೆನ್ನತ್ತಿ, ಯಾರೋ ಗೊತ್ತಿ ಗುರು ಇಲ್ಲಾರ್ದವರು ಯಾರೋ ಈ ಥರ ಬೆನ್ನು ಹತ್ತಕ್ಕೆ ಹೋಗಂಗಿಲ್ಲ. ಸೊ ನನ್ನ ಮ್ಯಾಗ ನೀ ಇಷ್ಟು ಬೆನ್ನತ್ತಿ ಅಂತಂದ್ರೆ ಮತ್ತು ನನ್ನಿಂದ ನೀ ನಾ 11 ವರ್ಷ ಕಷ್ಟ ಅನುಭವಿಸಿದ್ದೀನಿ, ನೀನು ಕೂತ್ಕೊಂಡು ನೋಡಿ ಕಾಣಿಸ್ತದ ಅಂದ್ರೆ ನೀನು ನನ್ನ ಎಲ್ಲೇ ಆಜುಬಾಜುಕಿನೇ ಇದ್ದಂಗೆ ಅದಿ ಕಾಣಿಸ್ತದ. ನೀನು ನನ್ನ ಕಷ್ಟ ನೀನು ನೋಡಿಯಪ್ಪ ಅಂತಂದ್ರೆ, 11 ವರ್ಷದ ಕಷ್ಟ ನೀನು ನೋಡಿಯಪ್ಪ ಅಂತಂದ್ರೆ ಮತ್ತು ನೀ ಗೊತ್ತಿರಬೇಕೇ ಇದ್ದಿದ್ದಿಲ್ಲ ಅಂದ್ರೆ. ನನ್ನ ಗಂಡ ಮನೆ ಫ್ಯಾಮಿಲಿದೊಳಗೆ ಯಾರೂ ನಿನ್ನ ಥರ ಕೆಟ್ಟ ಹುಳುಗಳು ಇಲ್ಲ. ಎಲ್ಲೋ ಬೇರೆ ನನಗೆ ಹತ್ತಿದ್ದು ಇಲ್ಲ, ಹೊಂದಿದ್ದು ಇಲ್ಲ. ನೀನು ಎಲ್ಲೋ ನಾನು ನೋಡಿ ಹೊಟ್ಟೆ ಹುರ್ಕೊಳಕ್ಕಿದ್ದಂಗೆ ಕಾಣಿಸ್ತಿದ್ದು ನೀನು. ಅದಕ್ಕೆ ಈ ಥರ ಕಮೆಂಟ್ ಮಾಡಿದಿ. ಓಕೆ, ನೀನೇನು ನನಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಳೋ ಅವಶ್ಯಕತೆ ಇಲ್ಲ ತಾಯಿ ನಮ್ಮವ್ವ. ಅಷ್ಟು ಒಳ್ಳೆ ಮನಸ್ಸು ಕೂಡ ನಿನಗಿಲ್ಲ, ಅದರ ಅವಶ್ಯಕತೆಯೂ ಕೂಡ ನನಗಿಲ್ಲ. ನಾನು ನನ್ನ ಕೈಯಿಂದ ಒಬ್ಬೊಬ್ಬರು ಮನೆಗೆ ಬಂದರಿಗೆ ಒಂದು ಕಪ್ ಚಹಾ ಮಾಡೋಕೆ ಕಳ್ತಾರೆ. ಅಂಥದ್ರೊಳಗೆ ಸಿಟಿ ಊರಾಗ ಇದ್ಕೊಂಡು ನನಗೊಂದು ಐತೋ ಒಂದು ಇಲ್ಲೋ ನಮಗೆ ಕಮ್ಮಿ ಬಿದ್ದರೂ ಬಂದರು ಹೋದರಿಗೆ ನಾನು ಮಾಡಿ ಹಾಕಿ ನನ್ನ ಕೈಯಿಂದ ಅನ್ನನ. ಆ ಪುಣ್ಯ ನನಗೆ ಯಾವತ್ತೂ ಕೂಡ ಐತಿ. ನನಗೆ ನನ್ನ ಮಕ್ಕಳ ಮ್ಯಾಗ ನನ್ನ ಗಂಡ ಮಾಡಿದ ಪುಣ್ಯನೂ ಕೂಡ ನಮ್ಮ ತಟ್ಟತೈತಿ. ನಮ್ಮ ಫ್ಯಾಮಿಲಿದೊಳಗೆ ಎಲ್ಲರೂ ಒಳ್ಳೆಯವರೇ ಅದಾರ. ಗಂಡ ಮನೆಗೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಅದು ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಅದಾರ ಸ್ವಲ್ಪ ಹಿತಶತ್ರುಗಳು. ಆದ್ರೆ ನಿನ್ನ ಲೆವೆಲ್ಲಿಗೆ ಈ ಥರ ಕಮೆಂಟ್ ಮಾಡೋ ಹಿತಶತ್ರುಗಳು ನನಗೆ ನನ್ನ ಫ್ಯಾಮಿಲಿಯ ಗಂಡನ ಮನೆಗೆ ಯಾರೂ ಇಲ್ಲ, ಎಲ್ಲರೂ ಒಳ್ಳೆಯವರೇ ಅದಾರ. ನೀ ಎಲ್ಲಿದ್ದು ಬಂದೆವು ಏನು ಬಂದೆವು ನಿನಗ ಗೊತ್ತು, ಅದು ದೇವ್ರಿಗೇನ ಗೊತ್ತು. ನೀನು ಮ್ಯಾ ಕಮೆಂಟ್ ಮಾಡಿದ್ರು ಕೂಡ ನಿನ್ನ ಕಮೆಂಟ್ ಬಗ್ಗೆ ನನಗೆ ಕಿಮ್ಮತ್ತೆ ಕೊಡೋಂಗಿಲ್ಲ, ಲಕ್ಷನೂ ಕೊಡೋಂಗಿಲ್ಲ. ನನಗೆ ಮಾಡೋಕೆ ರಗಡ್ ಕೆಲಸಗಳು ಅದಾವು. ಮತ್ತು ನಿನ್ನ ಕಮೆಂಟಿಗೆ ಲಕ್ಷ ಹಾಕ್ಕೊಂಡು ಮತ್ತು ನಾ ಡಿಪ್ರೆಷನ್ ಮಾಡ್ಕೊಂಡು ಕೂತು ಯೂಟ್ಯೂಬ್ ಬಿಟ್ಟು ಮನೆ ಕೆಲಸ ಬಿಟ್ಟು ಬಾಳೆ ಬದುಕು ಬಿಟ್ಟು ಕೂತ್ನಿ ಅಂದ್ರೆ ನನಗೆ ನಾನೇ ಮಾಡ್ಕೋಬೇಕು. ನನಗೆ ನನ್ನದೇ ಆದಂಥ ಒಂದು ಬದುಕೈತಿ, ಬಾಳೆ ಐತಿ, ನನಗೆ ಜವಾಬ್ದಾರಿಗಳು ಅದಾವು. ಇದು ನನ್ನ ಹೊಟ್ಟೆಪಾಡು, ನಾನು ಬಿಟ್ಟು ಕುಂತ್ರೆ ನಂದು ನಡೆಯಂಗಿಲ್ಲ. ನಾನು ಮಾಡ್ತೀನಿ, ಮನೆ ಮಾಡ್ತೀನಿ. ನನ್ನ ವಿಡಿಯೋನು ಕೂಡ ನೀನು ನೋಡಬೇಡ, ನೋಡುವಂಥ ಅವಶ್ಯಕತೆನೂ ಇಲ್ಲ. ನೋಡ್ತಿ ಯಾಕೆ ಈ ಥರ ಮಾಡ್ತಿ ಯಾಕೆ? ಇಷ್ಟು ವಿಡಿಯೋ ನೋಡ್ತಿ ಅಂದ್ರೆ ನಿನಗೆ ಎಲ್ಲೋ ಏನೋ ಒಂದು ಇಷ್ಟ ಆದಲ್ಲೇ ನೀನು ನೋಡಿರ್ಬೇಕಲ್ಲ ವಿಡಿಯೋನ. ಇಷ್ಟ ಆಗ್ಲಿಕ್ಕಂದ್ರೆ ಯಾಕೆ ಓಪನ್ ಮಾಡಿ ನೋಡ್ತಿದ್ದಿ, ಕಮೆಂಟ್ ಹಾಕ್ತಿದ್ದು ಬಂದು ಮುದ್ದಾಮ. ಶಾರ್ಟ್ಸ್ ವಿಡಿಯೋಗೂ ಕೂಡ ಹಾಕ್ತಿದ್ದಿ, ಇಲ್ಲಿನೂ ಹಾಕ್ತಿದ್ದಿ. ಬೇರೆಯವರು ಕಮೆಂಟ್ ಹಾಕಿದಲ್ಲಿ ಹೋಗಿ ಮತ್ತೆ ಏನಾದರೂ ಬತ್ತಿ ಇಡ್ತಿದ್ದು, ಹೋಗಿ ಬೇರೆ ಉದ್ದೇಗಿದ್ದೇಗ ಇಲ್ಲಿ ನಿನಗೆ ಪಾಪ ಪುಣ್ಯ ಅವ್ರವ್ರ ಪದರಿನಾಗ ಅವ್ರವ್ರದ್ದು ಇರ್ತೈತಿ. ನಿನ್ನ ನೋಡಿ ಹೊಟ್ಟೆ ಹುರ್ಕೊಳಕ್ಕೆ ನೀನೇನು ಕರಡುಪತಿ ಇದ್ದಾನಂತ ಕೇಳಿದಿ. ನಾ ಕರಡುಪತಿ ಇದ್ದಂದ್ರೆ ನನಗೆ ಯೂಟ್ಯೂಬ್ ಮಾಡೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ನಿಂದಿದೇ ಹಾಳು ಪುರಾಣ, ನೀನು ಮಾಡಿದ್ದು ಕಮೆಂಟಿಗೆ ರಿಪ್ಲೈ ಕೊಟ್ಕೊತ ಕುಂದ್ರಕ್ಕೂ ನನಗಾಗಲ್ಲ. ನಮ್ಮ ಸಬ್ಸ್ಕ್ರೈಬರಿಗೆ ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ. ಅವರು ಒಂದು ಒಳ್ಳೆ ಕ್ವಾಲಿಟಿ ಟೈಮನ್ನು ನಮ್ಮ ವಿಡಿಯೋದಾಗ ಕೊಡ್ತಿರ್ತಾರಪ್ಪ ಅಂತಂದ್ರೆ ಅದ್ರ ಬೇಜಾರು ಮಾಡೋಕ್ಕೂ ನನಗೂ ಇಷ್ಟ ಇಲ್ಲ. ಆದ್ರೆ ಸ್ನೇಹಿತರೆ, ಎಲ್ಲ ಕಡೆ ಇಂಥ ಜನರು ಇದ್ದೇ ಇರ್ತಾರೆ. ಒಂದು ಹೆಣ್ಮಗಳು ಒಂದೇನೋ ಮುಂದರ್ದು ಮಾಡೋಕತ್ತಾಳಪ್ಪ ಅಂತಂದ್ರೆ ಈ ಥರ ಮನಸ್ಸಿಗೆ ನೋವು ಕೊಡೋರು ಇದ್ದೇ ಇರ್ತಾರೆ. ನಾನು ಎಲ್ಲಾದರೂ ಬೇರೆ ಕಡೆ ಜಾಬ್ ಮಾಡೋಕೆ ಹೋದಲ್ಲಿನೂ ಯಾರಾದರೂ ಇಂಥವ್ರು ಕೆಟ್ಟ ಹುಳ ಸಿಕ್ಕರೂ ಏನೋ ಒಂದು ತೊಂದರೆ ಕೊಡಬೇಕಂತ ಬಂದರೂ ಅದು ಗೌರ್ಮೆಂಟ್ ಜಾಬ್ ಇದ್ದರೆ ನಾನೇನು ಬಿಡ್ತಿರ್ಲಿಲ್ಲಲ್ಲ. ಲಾಸ್ಟ್ 5 ಲೈನ್ ಇದೆ ನೋಡಿರಿ, ಇದು ಲಾಸ್ಟ್. ಅದು ಆಕಿಗೇ ಸೇಮ್ ಟು ಇವ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದು ನನ್ನ ಬಾಯಲ್ಲಿ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಅದು ಯಾರಿಗೂ ಆ ಥರ ಯಾವ ಎಂದಿಗೂ ಅಂದೇ ಇಲ್ಲ. ಇಂಥ ಜನರು ಎಲ್ಲಿ ತನಕ ಹೋದರೂ ಸಿಕ್ಕೇ ಸಿಗ್ತಾರೆ, ಅದಕ್ಕೆ ನಾನು ಕಿಮ್ಮತ್ತೆ ಕೊಡೋಂಗಿಲ್ಲ. ನನ್ನ ಬೇಜಾರನ್ನು ಇನ್ಮೇ ಮಾಡ್ಕೊಳಂಗಿಲ್ಲ. ಈಗ ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ರೀ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎಲ್ಲರಿಗೂ. ಇವಾಗ ನೋಡಿರಿ, ಬೆಳಗ್ಗೆ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು. ಬಾಗು ನೋಡಿರಿ, ರಂಗೋಲಿ ಹಾಕಕತ್ತಾಳ. ಯಾಕೆ ಗಜ್ಜ ಹಾಕ್ತೀನಿ ನೋಡಿ ನಾನು. ಇವಾಗ ಬರ್ರಿ ಫ್ರೆಂಡ್ಸ್, ನಮ್ಮ ಬೆಳಿಗ್ಗೆ ರುಟೀನ್ ಸ್ಟಾರ್ಟ್ ಆಯಿತು. ನಿನ್ನೆಲ್ಲ ಫಂಕ್ಷನ್ ಹೆಂಗದು ಕಮೆಂಟ್ ಮಾಡಿ ಹೇಳಿರ್ತೀರಂತ ಅನ್ಕೋತೀನಿ. ವಿಡಿಯೋಗಳು ಸ್ವಲ್ಪ ಲೇಟಾಗಿ ಬರ್ತಾವ್ರಿ ಗ್ಯಾರಂಟಿ.
ನಿನ್ನ ವಿಡಿಯೋನ ಹಾಕ್ಲಿಲ್ಲ ನಾನು 28ನೇ ತಾರೀಕಿಗೆ ಸ್ವಲ್ಪ ಬ್ಯುಸಿ ಇದ್ವಿ ಫಂಕ್ಷನ್ ಇರೋದ್ರಿಂದ. ಸೊ ಹಾಗಾಗಿ ನೋಡೋಣಂತ ವಿಡಿಯೋಗಳು ಹೆಂಗೆ ಆಗ್ತದೆ. ಸೊ ಹಂಗೆ ಹಾಕ್ತೀನಂತ ಭಾಗ್ಯನ ರಂಗೋಲಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಸಖತ್ತಾಗಿ ಕಾಣಿಸಕತ್ತೈತಿ ನಮಗಂತೂ. ಚಿಕ್ಕಿ ರಂಗೋಲಿ ಅಲ್ಲಿ ಇಲ್ಲಿ ಬಗ್ಗೆ ಅದು ಚಿಕ್ಕಿ ರಂಗೋಲಿ ಅಲ್ರಿ ಹಂಗೆ ಹಾಕ್ಯಾಳ ಅಲ್ಲಿ ನೋಡ್ರಿ ಇವ್ರದ್ದು. ಇದೇನು ಪ್ರೀತೆ ಜಗಳ ಗೊತ್ತಾಗೋಲ್ತು. ಶ್ರೀ ಪುಟಾಣಿ ಅದ ನೋಡ್ರಿ ಈಗ. ಶ್ರೀ ಗೊಂಡ ಹಾಯ್ ಹೇ ಅವ್ರ ಪಪ್ಪ ಬಂದಾರ ಈಗ ಅವ್ನು ಹಿಡ್ಯಾರ ಯಾರು ಇಲ್ಲಿ ಶ್ರೀನ. ಬರ್ರಿ ಅಣ್ಣ ಬರ್ರಿ ಓಂಕಾರ ಕರೆಕತ್ತ ನೋಡ್ರಿ. ಈಗ ನಮ್ಮ ಸೃಷ್ಟಿ ಇಷ್ಟು ಬಾಣೆ ತೊಗೊಂಡ್ ಕೂತಾಳ್ರಿ. ಭಾಗ್ಯ ತೊಳಿತಾಳ ಕಿತ್ತಿಕ್ತಾಳ. ನನಗೆ ಚಾ ಮಾಡಕ್ಕೆ ಬೊಗಣಿ ಬೇಕಾಗೈತಿ. ತೊಳೆದು ಕೊಡ್ತೇವ ಅಲ್ಲೇ ನೋಡ್ ನಮ್ಮಿ ಚಾದ್ದು. ಅಯ್ಯಯ್ಯೋ ಕಳ್ಳ ಕಳ್ಳ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಫ್ರೆಂಡ್ಸ್, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸಿದ್ಧಾರ್ಥ ಫ್ಯಾಮಿಲಿ ಅವ್ರು ಎಲ್ಲರೂ ನಮ್ಮ ಲಾಗ್ದಾಗ ಬಂದಾರ ನೋಡ್ರಿ. 4 ಮಂದಿ ಅವ್ರ ಇಡೀ ಫ್ಯಾಮಿಲಿನೇ ಬಂದೈತಿ ನಮ್ಮ ಲಾಗ್ದಾಗ ಈಗ. ಅದಿಲ್ಲ ಶ್ರೀ ಯವ್ವ ಯವ್ವ ಬ್ಯಾನಾತ್ ಕಾಲ ನೋಡ್ರಿ ಫ್ರೆಂಡ್ಸ, ನಾನು ಆಲ್ರೆಡಿ ನಿನ್ನೆ ಲೈವಿಗೆ ಬಂದಿದ್ದೆ. ನಾನು ನಾ ಸೊಲ್ಲಾಪುರಕ್ಕೆ ಬಂದಿನಂತೆ ತಂಗಿ ಚಾನಲ್ದಾಗೂ ನೀವು ನೋಡಿರಿ. ನಾನು ಕೂಡ ಲೈವಿಗೆ ಬಂದಿದ್ನೆ. ಸೊ ಲೈವಿನಾಗ ಹೇಳಿನಿ ಯಾರೆಲ್ಲ ಲೈವಿಗೆ ಬಂದು ಜಾಯ್ನ್ ಆಗಿದ್ರಿ ಈ ವಿಡಿಯೋ ನೋಡತ್ತೀರಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಲೈವಿಗೂ ಕೂಡ ಭಾಳ ಜನ ಬಂದು ಸಪೋರ್ಟ್ ಮಾಡಿದ್ರಿ, ಖುಷಿ ಆಯಿತು. ಒಂಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಯಿತು. ಏನೋ ಮನಸ್ಸಿಗೆ ಒಂಥರ ತಾಪದಂಗೆ ಆಗಿರ್ತದೆ ನೋಡ್ರಿ. ಅವಾಗ ನಮಗೆ ಪ್ರೀತಿ ಪಾತ್ರರು ಯಾರು ಇರ್ತಾರಲ್ಲ ಅವ್ರ ಜೊತೆಗೆ ಸ್ವಲ್ಪ ಮಾತಾಡಿದ್ರೆ, ಇಲ್ಲ ನಮ್ಗೆ ಇಷ್ಟ ಆಗಿರುವಂಥ ಒಂದಷ್ಟು ಕೆಲಸದೊಳಗೆ ನಾವು ತೊಡಗಿಸ್ಕೊಂಡಿವಪ್ಪ ಅಂತಂದ್ರೆ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗ್ತದೆ. ಸೊ ನಾನು ಕೂಡ ಹಂಗೆ ಮಾಡುವಂಥದ್ದು. ನೀವು ಯಾವ ಥರ ನಿಮಗೇನೋ ಒಂದು ಸ್ವಲ್ಪ ಏನೋ ತಲೆಯಾಗ ಭಾಳಷ್ಟು ಗೊಂದಲಗಳು ಮತ್ತು ಕಿರಿಕಿರಿ ಅಂತ ಅನಿಸಿದಾಗ, ಏನೋ ಒಂಥರ ವಿಚಾರ ನೋವಾದಾಗ ನೀವು ಯಾವ ಥರ ಅದನ್ನು ಮರಿ ಮಾಚೋದಕ್ಕೆ ಏನು ಇದು ಮಾಡ್ತೀರಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ನಾನಂತೂ ಹಿಂಗೆ ಮಾಡೋದು ನೋಡ್ರಿ, ಯಾರಿಗೂ ಜೊತೆಗಾದರೂ ಫೋನ್ ಹಚ್ಚಿ ಮಾತಾಡ್ತೀನಿ. ಇಲ್ಲ ನನಗಿಷ್ಟವಾಗಿರುವಂಥ ಕೆಲಸಗಳನ್ನ ಮಾಡ್ತೀನಿ, ಆದರೆ ಹೊರಗಡೆ ಹೋಗೋದಾಗಲ್ಲ ನನಗೆ, ಅದ್ರದ್ದು ಜಾಸ್ತಿ ಅನುಕೂಲ ಇಲ್ಲ. ಸರಿ ಅವನಿ ಬಂದ್ಲ ಈಗ ನೀ ಅದ್ರಾಗ ಜಿಗ್ದಾಳ ಬಿಡ ಸುಮ್ ಕುಂದ್ರು ಬಡಿತ ಇವ್ಯಾಡೋ ಸಣ್ಣ ಕೂಸುಗಳು ತೊಟ್ಟಲ್ದಾಗ ಆಡಕತ್ತಾವ ನೋಡ್ರಿ. ಈಗ ಇದು ದೊಡ್ಡ ಕೂಸಿನ ಒಂದ ಇಲ್ಲ ಹಾಕ್ಯಾರ ನೋಡ್ರಿ ಈ ಕಾಟ ಬೇಕ. ಇವೆರಡು ಸಣ್ಣ ಕೂಸುಗಳು ಇಲ್ಲಿ ಆಡಕತ್ತಾವ ನೋಡ್ರಿ. ಹಾಯ್ ಫ್ರೆಂಡ್ಸ್, ನಮ್ಮ ಬಾಗು ಎಣ್ಣೆ ತಲೆ ಬರ್ತಾಕತ್ತಿ ನೋಡ್ರಿ. ನಮ್ಮ ನೋಡ್ರಿ ಇಲ್ಲಿ ನಮ್ ಪಿಲ್ಲೆಲ್ ಹೊರಗ್ ತಂದ ಬಿಸ್ಲಿಗೆ ಎಟ್ಟಣ ನೋಡ್ರಿ. ನಮ್ ಬಾಗು ಕೂದ್ಲ ಒಂದ್ ಬಾಟ್ಲ್ ಎಣ್ಣೆ ಆದ್ರೂ ಸಾಲವಲ್ಲಗೆ ತಲಿ ಆಯ್ತು
ನಮ್ಮ ಚಲೋ ಕೊಬ್ಬರಿ ಹಾಕ್ಕೊಂಡ ಕೊಬ್ಬರಿ ಎಣ್ಣಿ ಫೋನ್ ಯಾಕೋ ಸ್ವಲ್ಪ ಹ್ಯಾಂಗ್ ಆದಂಗೆ ಹಾಕತ್ತೈತ್ರಿ ಫ್ರೆಂಡ್ಸ್. ನನ್ನ ಹೊಸ ಚಾನಲ್ ಒಂದು, ನನ್ನ ಮೇನ್ ಚಾನಲ್ ಒಂದು, ಜೊತೆಗೆ ತಂಗಿಯರ್ ಚಾನಲ್ಲು ನನ್ನ ಮೊಬೈಲ್ದಾಗನೆ ಐತಿ. ಸೊ ನಾ ಒಂದೊಂದು ಸರಿ ಟೈಟಲ್ ಅದೆಲ್ಲ ಹಾಕ್ತಿರ್ತೀನಿ. ಹಂಗಾಗಿ ಆಗೈತೆ ಸ್ವಲ್ಪ ಇಲ್ಲಿ ಬಂದ್ಮೇಲೆ ವೀಡಿಯೋಗಳು ಹೆಚ್ಚಿಗೆ ಆಗ್ಯಾವ, ಅದಕ್ಕೂ ಆಗೈತೆ. ಬಟ್ ಸ್ವಲ್ಪ ಯಾಕೋ ಹ್ಯಾಂಗ್ ಆದಂಗೆ ಹಾಕತ್ತೈತಿ, ನೋಡೋಣ ವೀಡಿಯೋಗಳು ಹೆಂಗೆ ಬರ್ತಾವೇನೋ ಗೊತ್ತಿಲ್ಲ. ಇವತ್ತಿ ಪಟ್ಟ ನೋಡ್ರಿ ಅಕ್ಕ ಹಿಂಗ ಎತ್ತರ ಬಂದೈತಿ. ಇವತ್ತಿ ಪಟ್ಟ ದೇವ್ರ ಪೂಜೆ ಆಗಿದ್ನ ಸಮಾಧಾನ ನೋಡಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿಪ್ಪ ಫ್ರೆಂಡ್ಸ್, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇವಾಗ ನಾವೆದ್ದು ಎಲ್ಲರಿಗೂ ಒಂದು ಎನರ್ಜಿ ಕೊಡುವಂತ ಕೆಲಸ ಮಾಡೀನಿ. ಏನಂತಂದ್ರೆ ಎಲ್ಲರಿಗೂ ಚಾ ಮಾಡ್ಕೊಟ್ಟಿನಿ, ಹುಡ್ರಿಗೆ ಉಪ್ಪಿಗೆ ಮಾಡ್ಕೊಟ್ಟಿಲ್ರಿ, ದೊಡ್ಡ ದೊಡ್ಡ ರಷ್ಟೇ ಕುಡ್ದಿವಿ. ಆಮೇಲೆ ಅಕ್ಕ ಹಾಲು ತೊಗೊಂಬಂದಿದ್ದು ನೋಡ್ರಿ ಫ್ರೆಂಡ್ಸ, 2 ಲೀಟ್ರ್ ಹಾಲು. ಇದು ಬಂತು ನೋಡ್ರಿ ಹುಲಿ, ದೊಡ್ಡ ಹುಲಿ ನಮ್ಮ ಮನೆಯಾಗ. ಇದು ಹಾಲು ಕಸಿಟ್ಟಿನ ಸೈಡ್. ಯವ್ವ ಹುಷಾರವ್ವ ಹಾಲು. ಈಗ ತಂಗಿ ಎಲ್ಲರಿಗೆ ನೀರು ಕಾಸಿ ಕಾಸಿ ಎಲ್ಲರಿಗೆ ನೀರು ಹಾಕ ಕೆಲಸ ಮಾಡ್ರಿ. ಅರ್ಧಂಬರ್ಧ ಮಂದಿದ ಮೈ ಆಗೈತಿ, ಇನ್ನು ಅರ್ಧ ಮಂದಿದ ಮೈ ಆಗದೈತಿ. ನಾ ಜಳಕ ಮೈ ತಕೊಂಡದ್ರಿ, ಮೈ ಆಗ್ಯದ ನಂತರ ನಮ್ಮ ಕಡೆ ಜಳಕ ಆಗ್ಯದ ಅನ್ನಕ್ಕೆ ಮೈ ಆಗ್ಯದ ನಂತರ ಅದು ಇದು ಎಲ್ಲ ಮಿಕ್ಸ್ ಆಗಿ ಬರ್ತಾವ್ರಿ. ಸೊ ಅಕ್ಕ ನಾನು ನನ್ನ ಐತಿ ಅಕ್ಕ ಹಾಕೊಂಡ ನೋಡ್ರಿ ತೋರ್ಸಕ್ ಜಂಪರ್ ಹೊಲ್ದ ನೋಡ್ರಿ ನಮ್ಮ ಅಕ್ಕ ತೋರ್ಸ್. ಬಾಬಾ ಮಸ್ತ್ ಹೊಲ್ದಾಳ ನೋಡ್ರಿ, ರತ್ನ ಹೊಲ್ಕೊಟ್ಟಾಳ್ರಿ. 4-5 ಜೊತೆ ಡ್ರೆಸ್, 4-5 ಜೊತೆ ಜಂಪರ್ ಹೊಲ್ದಾಳ್ರಿ ಅಕ್ಕ. ಇನ್ನೊಂದೇನಪ್ಪ ಅಂತಂದ್ರ ನಮ್ಮ ಮಮ್ಮಿ ಎಲ್ಲರಿಗೂ ಜಂಪರ ಏನಂತ್ರಿ ಹೊಲ್ಕೊಳೋದು ಕ್ಲಾಸಿಗೆ ಹಚ್ಚಿದ್ರು. ಅಂದ್ರೆ ಮಂದಿದ ಅಲ್ಲಿ ಬಲೋತು ನಮ್ಮ ನಾವರ ಹೊಲ್ಕೊಂತೀವಿ. ಇಲ್ಲಿ ನೋಡ್ರಿ ಎಲ್ಲ ತೋರ್ಸಕತ್ತ ಈಕೆ ಏನೈತೆ ಗಾಡಿ ಬೆಲ್ಲ ಕುತ್ತಾಳ್ರಿ. ಮನ್ ಮಮ್ಮಿ ಇದು ಸ್ವಲ್ಪ ಹೊಸದಾಗಿ ಗಾಡಿ ಕಟ್ಟಾರಲ್ಲ ಅದು ಎಲ್ಲ ಹತ್ತೈತಿ. ಸೃಷ್ಟಿ ಹಾಕೊಂಡಿದ್ದು ನನ್ನ ಐಟಿ, ಅಕ್ಕ ಹಾಕೊಂಡಿದ್ದು ನನ್ನ ಐಟಿ, ಸರು ಹಾಕೊಂಡಿದ್ದು ನನ್ನ ಐಟಿ, ಬಾಬು ಹಾಕೊಂಡಿದ್ದು ನನ್ನ ಐಟಿ. ಇದೊಂದು ಅಲ್ದ ನೋಡ್ರಿ ಜಾಂತಾಗ ತೋರ್ಸು. ಇದು ಸೃಷ್ಟಿಗೆ ಹೊಲ್ದಿನ್ರಿ ಇದನ್ನ. ಸೃಷ್ಟಿಗೆ ನಾ ಹೊಲ್ದಿನಿ ಇದನ್ನ. ಈಕಿ ಇವತ್ತ ಇಷ್ಟು ಓಪನ್ ಅಪ್ಪ ಆಗಿ ಮಾತಾಡಕತ್ತ ನೋಡ್ರಿ ಕ್ಯಾಮರಾದಾಗ. ಈ ಜಂಪರ್ ಹೊಲ್ದಾಳ ನಮಗ, ನೀನು ಒಂದ್ ಜಂಪರ್ ಹೊಲ್ಕೊಡ್. ನನ್ ಮನೆ ಓಪ್ಲಿಂಗ್ 15 ದಿನ ಅಡ್ವಾನ್ಸ್ ಬಾ. ಎಲ್ಲಾ ದಿನ ಕೆಲಸ ಹೌದು ಬರ್ಬೇಕು. ಯಾಕ ಅಷ್ಟು ಜೀವದ ನಮ್ಮ ಐತ್ನ. ಓಕೆ ರೀ ಫ್ರೆಂಡ್ಸ್, ಹಾಗೆ ಪದೇ ಪದೇ ಇಷ್ಟೆಲ್ಲ ಕಾಮಿಡಿ ವಿಡಿಯೋಗಳು ಇರ್ತಾವ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ವಿಡಿಯೋಗಳು ಇರ್ತಾವ, ಫಂಕ್ಷನ್ ವಿಡಿಯೋಗಳು ಇರ್ತಾವ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಟ್ವೀಟ್ ಮಾಡಿ ನೋಡಿ. ಸದ್ಯಕ್ಕೆ ಎಲ್ಲರಿಗೆ ಚಾ ಮಾಡ್ಕೊಟ್ಟಿದ್ದೀನಿ. ಕಿಚನ್ ಕಿಚನ್ ಕಾಂಟ್ರಾಕ್ಟ್ ನಾನೇ ಇರ್ದೀನಿ ಈಗ. ಸೊ ನೋಡ್ರಿ ಉಪ್ಪಿಟ್ಟು, ಉಪ್ಪಿಟ್ಟು ನೋಡ್ರಿ ಫ್ರೆಂಡ್ಸ್ ಮಾಡೀನಿ. ಯಾಕೋ ಒಂದು ಸ್ವಲ್ಪ ನೋಡ್ರಿ ಫ್ರೆಂಡ್ಸ್, ಕೆಸರು ರವದ ಉಪ್ಪಿಟ್ಟು ಮಾಡೀನಿ. ಒಂದು 1.5 ಕಿಲೋ ಆಗುತ್ತೆ ಸರ್, 1.5 ಕಿಲೋ ಆಗುತ್ತೆ ನೋಡ್ರಿ ಇದು ಉಪ್ಪಿಟ್ಟು. 1.5 ಕಿಲೋ ರವದ ಉಪ್ಪಿಟ್ಟು ಮಾಡೀನಿ. ಸೊ ನಾವು ಏನಂದ್ರೆ ಯಾರು ಬೇರೆದವ್ರು ಮಾಡೋದೆ ಬೇಡ ಕೆಲಸನ. ಇಷ್ಟು ಅಡುಗೆಗಳಿದ್ರು ಮಾಡ್ಬೇಕ್ರಿ, ಈ ಥರ ಮಾಡಿದಾಗ ರೂಢಿ ಆಗ್ತೈತಿ ನಮಗೂ ದೊಡ್ಡ ದೊಡ್ಡ ಅಡುಗೆ ಮಾಡೋಕೆ. ಅದಕ್ಕೆ ಅಲ್ಲಲ್ಲ ಅಲ್ಲಲ್ಲ ಸೂಪರ್ ಅಂದ್ರೆ ಸೂಪರ್ ಆಗೈತೆ ಉಪ್ಪಿಟ್ಟು. ತೊಟ್ಟಿಲೆ ತಿನ್ಬೇಕಂತಾರಲ್ಲ ಆ ಥರ ಆಗೈತೆ ನೋಡ್ರಿ, ಮಸ್ತ್ ಆಗೈತೆ ಉಪ್ಪಿಟ್ಟು. ಇನ್ನ ಸ್ವಲ್ಪ ಮಂದಿ ಜಳಕ್ ಇಲ್ರಿ, ನಿಂದ್ರಿ ಜಳಕ್ ಆಗಿಲ್ರಿ ನಿಮ್ದಿನ. ಶಾಣೆ ಇದ್ದೀರಿ ನೀವು, ಖುಷಿ ಆಯ್ ಮಾಡ ಮಾತಾಡ ಹಿಂದಕ್ಕೆ ಸರಿ. ನಮ್ ಸ್ನೇಹಕ್ಕಿನ್ನ ಖುಷಿ 2 ತಿಂಗ್ ದೊಡ್ಡಕ್ ನೋಡ್ರಿ ನೋಡ್ರಿ. ನಮ್ಮ ನೀರಲ್ಲಿ ಉರಿಯಕತ್ತೈತಿ.
ಮೊನ್ನೆ ಮೊನ್ನೆ ಇವತ್ತಿಂದ ಇವತ್ತಕ್ಕ ಇಲ್ಲ 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 ಇಲ್ಲಕ್ಕ ಇಕಡ್ ನೋಡವ ಪೋಟಾರ ತಕ್ಕೊಂಡ್ ಚಂದಾಗ ಒಂದ್ ಇಕಡ್ ನೋಡ್ರಿ ಅಜ್ಜಿ ಕಡ್ ನೋಡ್ರಿ ಬ್ಯಾಡ್ ಬಿಡ್ರಿ ಅವ ನಾವ್ ಬ್ಯಾಡ್ರಲ್ಲಿ ಬಿಡ್ರಿ ಅವ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ರೇಣಕರ್ ಬಂದ್ರಿ ನಮ್ಗೂ ಖುಷಿ ಆಯ್ತು ನೋಡ್ರಿ ಎಲ್ಲಿಂದ ಎಲ್ಲಿ ಕಲೆಕ್ಷನ್ ಎಲ್ಲಿಂದ ಎಲ್ಲಿ ಸಂಬಂಧ ನೋಡ್ರಿ ಇವ್ರು ಅಜ್ಜಿಯರು ಬಂದಿದ್ದು ನಮ್ ಬಹಳ ಖುಷಿ ಆಯ್ತಾ ಅಯ್ಯೋ ಏನಿದೆ ಬಿಡ್ರಿ ಈಗ ನೋಡಕ್ಕ ಪೊಟ ತೆಗತೀನಿ ಮತ್ತೊಮ್ಮೆ ಅಯ್ಯೋ ಏನ್ ಒಂಜಿ ತಗೋರಿ ಹೆಣ್ಮಕ್ಳು ಅಜ್ಜಕ್ಕಾರೇನು ನಮ್ಮಂಗಿಲ್ ಮತ್ತ ಚಂದ ಇಬ್ರು ಒಂದ ಮಾರೇನಾರ ಅದಾರ ನೋಡ್ರಿ ಇವ್ರು ಈಗ ನಮ್ಮ ಊರಾಗ ರೀ ರಶ್ಮಿತರ್ ಮಟ್ಟಕ್ಕೆ ಹೊಂಟಾರ್ರಿ ನೋಡಿ ಮತ್ ಅವ್ರ ಆ ಕಡೆ ಊರಿಗೆ ಹೋಗೋರ್ ಅದಾರಿ ಫ್ರೆಂಡ್ಸ್ ಹೆಂಗ ಅದಾವ್ರಿ ನಮ್ಮ ಫ್ಯಾಮಿಲಿ ಬ್ಲಾಗ್ಗಳು ಹೆಂಗ ಅನ್ಸಿದ್ದು ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ರೀ ಅವ ನೋಡಿ ಕಿಸ್ ಬೈ ಓ ನೀನು ಆಗಲ್ಲೇ ಬಾ 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 ಕ್ಯಾಮರಾ ಇಂದನೇ ಅಕ್ಕ ಅಂದ್ರು ಎಲ್ಲ ಸೋಗು ಕ್ಯಾಮರಾ ಮುಂದಿಲ್ಲ ಹೊಂಟ್ರ ನೋಡ್ರಿ ರೆಣಕ್ಕರ್ ಊರಿಗೆ ಬರಾಕ್ ಬರ್ತಾರ ಬರ್ತಾರ ಅಂತ ಎಷ್ಟು ಖುಷಿ ಇರುತ್ತ ಹೋಗತ್ನಾಗ ಹಳಾಳಾಗತ್ತ ಏ ಪಿಲ್ಲು ಬಾಯ್ ಕರ್ ನಿಮ್ಮಿಲ್ಲ ನನಗ್ ಮಾಡ್ತೈತ್ ನೋಡ್ ಬಾಯ್ ಮಾಡಂತ ನಿನ್ಕಿನ ಮುಂಚೆಕ್ ಹೋಗ ನಾವ್ ಅಲ್ಲ ನೋಡ್ಗ ಬರ್ ಟಾಟಾಕ ನೋಡ್ರಿ ಅವ ಹೆಂಗ್ ಬೆನ್ನತ್ತಾನ ಕೈ ಹಿಡಿತ ನೋಡ್ರಿ ಹೋಗಿ ಮುಂದೆ ಹೋಗಿ ಅಲ್ಲೋಡ ಅವ್ರಕಿನ ಮುಂದೆ ಹೊಂಟನ್ರಿ ಅವ ಓಡ್ಕೋತ ಯವ್ವ ಹುಡುಗರು ದಕ್ಕ 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 ಹೋಗಿ ದಂದೆ ಸ ನಿಮ್ಮ ಮುಂದೆ ಹ್ಞೂ ಅಡ್ಡಾಡಲ್ಬೇಕು ಅಂತ ಅಡ್ಡಾಡಕ್ಕೆ ಶಾರಾಮ್ ಬೆಸರಿಸಾಳ ಅವನೀಗ ನಮ್ಮ ಮಮ್ಮಿನೇ ಜಗ್ಗಿ ತಿರ್ಗಾಡ್ತಾರ್ರಿ ಹೊರಗ ಈ ಸ್ಕ್ರೀನ್ ಕರ್ಕೊಂಡು ಅಡ್ಡಾಡ್ ಅಡ್ಡಾಡ್ ಅವರ ಬೆಸರಿಸ್ಯಾರ ಅಂದ್ರಿ ಉಳ್ದಾರ್ದೆಲ್ಲ ಹೆಂಗ್ ಲೆಕ್ಕ ಹಾಕೊಂಬಿಡ್ರಿ ನೀವೇ ಈಗ ಮಮ್ಮಿ ಅವ್ರು ಕರ್ಕೊಂಡು ಬಜಾರ್ದಾಗ ಹೋಗ್ರಿ ಇದಕ್ಕೆ ಏನಂದ್ರೆ ವೀರೇಶ್ಮಿತರ ಮಟ್ಟಕ್ಕೆ ಹೋಗಿ
ನಮಸ್ಕಾರ ಮಾಡಿ ಅವ್ರು ಫೋನ್ ಹಚ್ತಾರ ರೀ. ನಾವು ಸ್ವಲ್ಪ ಊರಕ್ಕೆ ಹೋಗೋದೈತಿ, ಸಣ್ಣ ಪುಟ್ಟ ಶಾಪಿಂಗ್ಗಳು ಮಾಡವದಾವು. ಸೊ ಹಂಗಾಗಿ ನಾವು ಹೋಗ್ಬೇಕ್ರಿ, ಇವಾಗ ತಯಾರಾಗಬೇಕು. ಬರ್ರಿ ಫ್ರೆಂಡ್ಸ, ನಾವು ನಾಷ್ಟ ಮಾಡಿದ್ರಿ, ಈಗ ಉಪ್ಪಿಟ್ಟು ಮಾಡಿರ್ತೀವಿ. ಅವ್ರು ಅರ್ಜೆಂಟ್ ಐತೆ ಅಂತ ಮಾಡಿದ್ರು. ರಂಗೋಲಿ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ, ದೊಡ್ಡದು. ಈ ಥರ ಅಂಗಳದ ಹಾಕಕ್ಕ ಭಾಳ ಚಂದ ರೀ, ನನಗೂ ಖುಷಿ ಅನ್ಸುತ್ತೆ. ಇರ್ಲಿ ಬಿಡು, ಅಂದ್ರೂ ಅದು ಏನು ಬಾಕಲ್ ಮುಂದೆ ಇಂಥಲ್ಲಿ ಹಾಕಿದ್ರೆ ಉಪಯೋಗಿಲ್ಲ, ಅದು ಕಾಲಾಗೆಲ್ಲ ಇದಾಗುತ್ತೆ. ಮೇನ್ ರಂಗೋಲಿ ಅಂದ್ರೆ ಅಂಗಳದಾಗರಿ, ಅದು ಮಸ್ತ್ ಖುಷಿ ಹಾಕಕ್ಕೆ. ಸಣ್ಣವರಿದ್ದ ನಾವು ಇದಕ್ಕೆ ಸಗಣಿ ಸಾರಿಸಿ ಹಾಕ್ತಿದ್ವಿ ರೀ, ಬಟ್ ಇವಾಗ ಸಗಣಿನ ಸಿಗೋದು ಕಡಿಮೆ, ಸಾರಿಸೋದು ಕಡಿಮೆ. ಎಲ್ಲ ಶಶಿ ರೋಡ್ ಆಗ್ಬಿಟ್ಟವು ಮನೆ ಮುಂದೆ. ಆದ್ರೂ ಈ ಥರ ಚಂದ ಅನಿಸುತ್ತೆ ನೋಡ್ರಿ ಫ್ರೆಂಡ್ಸ್ ರಂಗೋಲಿದು. ಬರ್ರಿ ಇವಾಗ ಹೊತ್ತು ಆಗೈತಿ, ಈಗ ಎಲ್ಲರೂ ಅವ್ರು ಹೋದ್ರು. ಇವಾಗ ಹೊಸರು ಕುತ್ಕೊಂಡು ಈಗ ನೀವಾಂತಾಗಿ ನಾಷ್ಟ ಮಾಡೋದು.